ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ಸಿಂಪಲ್ಲಾಗಿ ರುಚಿಕರವಾಗಿ ಟಮಾಟೊ ಭಾತ್ ಹೆಂಗೆ ಮಾಡೋದು ನಾನು ಹೆಂಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಬರ್ರಿ ಮಾಡೋಣ ರೀ ಇನ್ನೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಕತ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲಂಗೆ ನೋಡಾತ್ರಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬಂದು ಮೊದಲು ಮುಟ್ತವು ನೀವು ನೋಡ್ಬೋದು ಈಗ ಬರಿ ಮಾಡೋಣ್ರಿ ತಡ ಮಾಡೋದು ಬೇಡ ಈಗ ಕುಕ್ಕರ್ ಇಟ್ಕೊಂಡೀನಿ ಗ್ಯಾಸ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೋಬೇಕು ನೀವು ಎಣ್ಣೆ ಬದಲು ತುಪ್ಪ ಬೇಕಾದ್ರೆ ಹಾಕ್ಕೊಬೋದು ಇನ್ನೂ ರುಚಿ ಜಾಸ್ತಿ ಇರ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೇದು ತುಪ್ಪ ನಾನು ಎಣ್ಣೆ ಹಾಕ್ಕೊಂಡಿನಿ ದೊಡ್ಡ ಚಮಚದಿಂದ ಒಂದು ಚಮಚ ಎಣ್ಣೆ ಕಾಯಲಿ ಸ್ವಲ್ಪ ಆಮೇಲೆ ಉಳ್ಕಿದ್ದು ಸಮ ಸಾಮಗ್ರಿಗಳನ್ನ ಹಾಕ್ಕೊಂಡ್ರಿ ಚಕ್ಕಿ ಲವಂಗ ಏಲಕ್ಕಿನ ಹಾಕ್ಕೋಬೇಕು ಇದಕ್ಕೆ ಭಾಳ ಮಸಾಲೆ ಆದ್ರೂ ಅಷ್ಟೊಂದು ಟೇಸ್ಟಿಯಾಗಿರೋಂಗಿಲ್ಲ ಹೀಗಾಗಿ ಆಗಿ ನಾನು ಮಾಡಿ ತೋರ್ಸಕತ್ತೀನಿ ನಾನು ಎರಡು ಲವಂಗ ಎರಡು ಚಕ್ಕಿ ಪೀಸ್ ಮತ್ತು ಒಂದು ಏಲಕ್ಕಿ ತೊಗೊಂಡಿನಿ ಅದನ್ನು ಹಾಕ್ಕೊಂಡಿನಿ ಇದಕ್ಕೆ ನೀವು ಗೋಡಂಬಿ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಗೋಡಂಬಿ ಹಾಕಿದರೆ ಇನ್ನೂ ಟೇಸ್ಟಿಯಾಗಿರ್ತೈತಿ ಗೋಡಂಬಿ ಬೇಕಾದ್ರೆ ಹಾಕ್ಕೊಬೋದು ನೀವು ಮಕ್ಕಳು ಇಷ್ಟಪಡ್ತಾರೆ ಈಗ ನೋಡಿರಿ ನಾನು ಚಕ್ಕಿ ಲವಂಗ ಎಲೆಕ್ಕಿ ಹಾಕಿಂದ ಸ್ವಲ್ಪ ಹೊತ್ತಾಗಿಂದ ಈರುಳ್ಳಿನ ಉದ್ದಾಗ ಕಟ್ ಮಾಡಿದ್ದು ಈರುಳ್ಳಿ ಒಂದು ತೊಗೊಂಡಿದ್ನಿ ಅದನ್ನು ಹಾಕ್ಕೊಂಡಿನಿ ಮತ್ತು ಕರಿಬೇ ಒಂದು ಸ್ವಲ್ಪ ಕೊತ್ತಂಬರಿ ಇದ್ರೊಳಗೆ ಹಾಕ್ಕೋಬೇಕ್ರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ನಾನು ಜಜ್ಜಿ ಹಾಕೀನಿ ಕಲ್ಲೊಳಗೆ ಈಗ ಜಜ್ಜಿ ಹಾಕೋದ್ರಿಂದ ಏನಾಗ್ತೈತಿ ಅಂದ್ರೆ ಟೇಸ್ಟು ಡಿಫ್ರೆಂಟಾಗಿ ಬರ್ತೈತಿ ಭಾರಿ ಮಸ್ತ್ ಬರ್ತೈತಿ ನಾವು ಮಿಕ್ಸರ್ ಯೂಸ್ ಮಾಡೋದ್ಕಿಂತ ಕಲ್ಲೊಳಗೆ ಕುಟ್ಟಿದ್ರನ ಟೇಸ್ಟ್ ಬರ್ತೈತ್ರಿ ಹೀಗಾಗಿ ನಾನು ಕುಟ್ಟಿ ಹಾಕ್ಕೊಂಡೇನಿ ಶುಂಠಿ ಬೆಳ್ಳುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಎಲ್ಲನೂ ಹಾಕಿ ಸ್ವಲ್ಪ ಹೊತ್ತು ಫ್ರೈ ರೀ ಹಸಿ ಸ್ಮೆಲ್ ಹೋಗೋವರೆಗೂ ನೀವು ಚಲೋತ್ನಾಗ ಫ್ರೈ ಮಾಡಲಿಲ್ಲ ಅಂದ್ರೆ ರುಚಿ ಚಲೋತ್ನಾಗ ಬರೋಂಗಿಲ್ಲ ಅದಕ್ಕೆ ಚಲೋತ್ನಾಗ ಫ್ರೈ ಮಾಡ್ಕೋಬೇಕು ರೀ ಮೊದಲು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಲ್ಕ್ಕಿಂತ ಕಡಿಮೆ ಅರ್ಶಿಣದ ಪೌಡ್ರ್ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ಈಗ ಉಪ್ಪು ಹಾಕೋದ್ರಿಂದ ಲಘುನ ಮೆತ್ತಗಾಕ್ಬಿಡ್ತಾವು ಈರುಳ್ಳಿ ಅದಕ್ಕೆ ನಾನು ಉಪ್ಪು ಹಾಕ್ಕೊಂಡೇನಿ ಈಗ ನೋಡಿರಿ ಇದೆಲ್ಲ ನಾನು ಫ್ರೈ ಮಾಡ್ಕೊಂಡಾದ್ಮೇಲೆ ಟಮಾಟೊ ಹಣ್ಣು ಮೂರು ತೊಗೊಂಡಿದ್ದೆ ನಾನು ದೊಡ್ಡ ಸೈಜು ಮೂರು ಟಮಾಟ ಹಣ್ಣು ತೊಗೊಂಡಿನಿ ಈ ಥರ ಕಟ್ ಮಾಡಿಕೊಂಡು ಅದನ್ನು ಇದರೊಳಗೆ ರೀ ಇವನ್ನೆಲ್ಲ ಮೆತ್ತಗಾಗೋವರೆಗೂ ನಾವು ಚೊಲೋತ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕ್ರಿ ಸ್ವಲ್ಪ ಹೊತ್ತು ನಾವು ಹಿಂಗ ಬಿಟ್ಬಿಡಣ ಈಗ ಸ್ವಲ್ಪ ನೆಗಡಿ ಆಗೈತಿ ಹಿಂಗಾಗಿ ಒಂದು ಸ್ವಲ್ಪ ಧ್ವನಿ ಈ ಥರ ಕೇಳ್ಸಾಕತ್ತೈತಿ ಸಾರಿ ರೀ ನೋಡಿರಿ ಈಗ ಈ ಥರ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಬಿಟ್ಟಾದ್ಮೇಲೆ ನಾನು ಆಮೇಲೆ ಮಸಾಲೆ ಸಾಮಗ್ರಿಗಳನ್ನ ಹಾಕೊಳಕತ್ತೀನಿ ಮೊದಲು ಹಾಕ್ಕೋಬೇಡ್ರಿ ಉಪ್ಪು ಅರಶಿನ ಅಷ್ಟು ಹಾಕಿ ಹಣ್ಣು ಈರುಳ್ಳಿ ಅವನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ನಾನು ಖಾರದ ಪೌಡ್ರ್ ಖಾರಕ್ಕೆ ತಕ್ಕಂಗೆ ಖಾರದ ಪೌಡ್ರ್ ಹಾಕೊಂಡೀನಿ ಬೇಕಾದ್ರೆ ನಿಮ್ಗೆ ಇನ್ನೂ ಖಾರ ಬೇಕಂದ್ರೆ ಹಸಿ ಮೆಣಸಿನ್ಕಾಯಿನ ನೀವು ಹಾಕ್ಕೊಬೋದು ಈ ಟೈಮ್ನಾಗ ಖಾರದ ಪೌಡ್ರ್ ಆದಮೇಲೆ ಗರಂ ಮಸಾಲೆ ಸ್ವಲ್ಪ ಭಾಳ ಅಲ್ಲ ಸ್ವಲ್ಪ ಪೌಡ್ರ್ ಆದಮೇಲೆ ಗರಂ ಮಸಾಲ ಹಾಕೊಂಡಾದ್ಮೇಲೆ ಈಗ ಬಟಾಣಿ ಹಸಿ ಬಟಾಣಿ ನೋಡಿರಿ ಈಗ ಹಸಿ ಬಟಾಣಿ ಸೀಸನ್ ಇರೋದರಿಂದ ಹಸಿ ಬಟಾಣಿ ಹಾಕ್ಕೊಂಡಿನಿ ಇದನ್ನು ಹಾಕಿದರೂ ನಡಿತೈತಿ ಇಲ್ಲಾಂದ್ರೆ ನೀವು ಬೇಡ ಅಂದ್ರೆ ಬಿಡೂ ಬೌದು ನಾನು ಟೇಸ್ಟ್ ಚಲೋ ಇರ್ತೈತಿ ಅಂತ ಹೇಳಿ ಹಸಿ ಬಟಾಣಿ ಹಾಕ್ಕೊಂಡಿನಿ ಈಗ ಚಲೋತ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತೇನೆ ನೋಡಿರಿ ಈ ಥರ ರೀ ಅದು ಅಂದ್ರೆ ಮಸ್ತ್ ಆಗ್ತೈತಿ ಟೊಮಾಟೊ ಬಾತ್ ಈಗ ನಾನು ಒಂದು ಹದಿನೈದು ನಿಮಿಷ ಮುಂಚೆ ನಾನು ಅಕ್ಕಿನ ನೀರೊಳಗೆ ನೆನೆಸಿಟ್ಟಿದ್ದೆ ಈ ಥರ ನೆನೆಸಿಡೋದ್ರಿಂದ ಭಾ ಹೂವಿನಂಗೆ ಮಸ್ತಾಗಿ ಆಗ್ತೈತ್ರಿ ರೈಸ್ ಈಗ ನಾನು ಕರಿಬೇ ಮತ್ತು ಕೊತ್ತಂಬರಿನ ಹಾಕ್ಕೊಂಡಿದ್ದೆ ಸ್ವಲ್ಪ ಈಗ ನಾನು ಎಲ್ಲ ಆಗಿಂದ ಈಗ ನಾನು ರೈಸ್ನ ಹಾಕೊಳಕತ್ತೀನಿ ನೆನೆಸಿಟ್ಟಿದ್ನಲ್ಲ ಆ ರೈಸ್ನ ನೋಡಿರಿ ಒಂದು ಲೋಟ ನೀವು ಅಕ್ಕಿ ಹಾಕ್ಕೊಂಡ್ರೆ ಯಾವ ಲೋಟದಿಂದ ನೀವು ಅಕ್ಕಿ ಹಾಕ್ಕೊಂಡಿರ್ತೀರಿ ಆ ಲೋಟದಿಂದ ಎರಡು ಲೋಟ ನೀರು ಕರೆಕ್ಟ್ ಅಳ್ತೀರಿ ಇದು ಒಂದು ಲೋಟ ನೀವು ಅಕ್ಕಿ ತೊಗೊಂಡ್ರೆ ಎರಡು ಲೋಟ ನೀರು ಎರಡು ಲೋಟ ಅಕ್ಕಿ ತೊಗೊಂಡ್ರೆ ನಾಲ್ಕು ಲೋಟ ನೀರು ಈ ಪ್ರಮಾಣದಾಗ ನೀವು ನೀರು ಹಾಕ್ಕೋಬೇಕ್ರಿ ಈಗ ಚೊಲೋತ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಎರಡು ಸೀಟಿ ಮಾಡಿಸ್ತೀನಿ ನಾನು ಆಮೇಲೆ ತೋರಿಸ್ತೀನಿ ಯಾವ ಥರ ಆಗೈತೆ ಅನ್ನೋದು ಎರಡು ಸೀಟಿ ಮಾಡಿಸಿಂದ ನೋಡ್ರಿ ಈಗ ಸ್ವಲ್ಪ ಆರಿಂದ ಕುಕ್ಕರ್ನ ತೋರ್ಸಕತ್ತೀನಿ ಯಾವ ಥರ ಆಗೈತಿ ಉದುರು ಉದ್ರಾಗಿ ಮಸ್ತಾಗಿ ಬಂದೈತಿ ನೋಡ್ಬೋದು ನೀವು ಬಟಾಣಿ ಹಾಕ್ಕೊಂಡಿನಿ ನಾನು ಸ್ವಲ್ಪ ಜಾಸ್ತಿನ ಸ್ವಲ್ಪ ಹಾರಬೇಕು ರೀ ಇದು ಹಾರಾಕಿಬಿಟ್ರಿಂದ ಭಾರಿ ಮಸ್ತ್ ಉದುರು ಉದ್ರಾಗಿ ಬರ್ತೈತಿ ಅನ್ನ ಈಗ ನಾನು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡು ತೋರಿಸ್ತೀನಿ ನಿಮ್ಗೆ ಬಿಸಿ ಬಿಸಿ ಈ ಥರ ಅನ್ನ ಇದ್ರೆ ಏನು ಸೂಪರ್ ಅಂತೀರಿ ಅದ್ರ ಜೋಡಿ ಒಂದೆರಡು ಹಪ್ಲಾಗಿ ಕರ್ಕೊಂಡು ಬಿಟ್ರೆ ಭಾರಿ ಮಸ್ತ್ ಇರ್ತೈತೆ ರೀ ತಿನ್ನೋಕೆ ಈಗ ನೋಡಿರಿ ಉದುರು ಉದುರಾದ ಟಮಾಟೊ ಭಾತು ರೆಡಿ ಆಗೈತಿ ಸರ್ವಿಂಗ್ ಬೌಲಿಗೆ ಹಾಕ್ತೀನಿ ಈ ಥರ ಒಮ್ಮೆ ಮಾಡಿ ನೋಡಿರಿ ಸಿಂಪಲ್ ಆಗಿ ಮಸ್ತ್ ಇರ್ತೈತಿ ಅತಿ ಮಸಾಲೆ ಆದ್ರೆ ಅಷ್ಟೊಂದು ಚಲೋ ಇರೋಂಗಿಲ್ಲ ಸಿಂಪಲ್ಲಾಗಿ ಮಾಡಿ ತೋರಿಸ್ತೀನಿ ನಾನು ಮಾಡಿ ಏನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳ್ಸೋದನ್ನು ಮರಿಬೇಡ್ರಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಆಲ್ ಅನ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಸ್ ನಿಮ್ಗೆ ಬಂದು ಮೊದ್ಲು ಮುಡ್ತವು ನೀವು ನೋಡ್ಬೋದು ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೇನೆ ರೀ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ